ನಾಗಾಯನ ನಮಃ ಇವತ್ತು ಕೂಡ ಒಂದು ಸೌಂದರ್ಯ ವರ್ಧಕವನ್ನ ಹೇಳೋಣ ಯಾವ ವಿಚಾರಕ್ಕೆ ಈ ಸೌಂದರ್ಯ ವರ್ಧಕ ಅಂದ್ರೆ ಯಾರಿಗೆ ಮುಖದಲ್ಲಿ ಎಣ್ಣೆಯ ಚರ್ಮ ಇರುತ್ತೆ ಅಂದ್ರೆ ಎಣ್ಣೆ ಹೆಚ್ಚು ಹೆಚ್ಚು ಜಿನುಗುವಿಕೆ ಇರುತ್ತೆ ಅಂತವರಿಗೆ ಉಪಯುಕ್ತವಾಗ್ತಕ್ಕಂತಹ ಒಂದು ಮಾಹಿತಿಯನ್ನ ಕೊಡೋಣ ಸೌಂದರ್ಯದ ವಿಚಾರವಾಗಿ ಎಷ್ಟೇ ಹೇಳಿದ್ರು ಕೂಡ ನಮ್ಗೆ ಸಮಾಧಾನನೇ ಆಗಲ್ಲ ಮತ್ತು ಇನ್ನೇನಾದ್ರೂ ಸಿಕ್ಕತ್ತ ಮತ್ತು ಇನ್ನೇನಾದ್ರೂ ಸಿಕ್ಕತ್ತ ಅಂತ ಹುಡುಕ್ತಾನೆ ಇರ್ತಾರೆ ಹಾಗಾಗಿ ಎಲ್ಲರಿಗೂ ಉಪಯುಕ್ತವಾಗುವಂತಹ ಮಾಹಿತಿ ನಾವು ಹೇಳ್ತಾನೆ ಇದೀವಿ ಅದರಲ್ಲಿ ಇದು ಒಂದು ಕೂಡ ಅದರಲ್ಲೂ ಕೂಡ ಮುಖದಲ್ಲಿ ಯಾರಿಗೆ ಹೆಚ್ಚು ಹೆಚ್ಚು ಎಣ್ಣೆ ಜಿನಗತ್ತೆ ಅಂತವ್ರಿಗೆ ಈ ಒಂದು ನಾನು ಹೇಳುವಂತಹ ಈ ಮಾಹಿತಿಯನ್ನ ಸರಿಯಾಗಿ ಸಂಗ್ರಹ ಮಾಡ್ಕೊಳ್ಳಿ ಉಪಯೋಗವನ್ನ ಮಾಡ್ಕೊಳ್ಳಿ ನಿಮ್ಮ ಮುಖದ ಸೌಂದರ್ಯ ವೃದ್ಧಿಸ್ಕೊಳ್ಳೋದಿಕ್ಕೆ ಖಂಡಿತ ಸಹಾಯ ಆಗತ್ತೆ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರಹ ವಿಶೇಷವಾದ ಸರಳವಾದ ಸೂತ್ರಗಳನ್ನ ಬೇಕಾದಷ್ಟು ಹೇಳ್ತಾ ಇರ್ತೀನಿ ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನ ಆಗುತ್ತೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರ ಚರ್ಮ ಹೆಚ್ಚು ಹೆಚ್ಚು ಎಣ್ಣೆ ಜಿನಗತ್ತೆ ಕೆಲವರಿಗೆ ತಲೆಯಲ್ಲೂ ಎಣ್ಣೆ ಜಿನಗತ್ತೆ ಹಾಗಾಗಿ ತಲೆ ಕೂದಲು ಕೂಡ ಬಹಳ ಬೇಗ ಬೇಗ ಉದುರುತ್ತೆ ಕೆಲವರಿಗೆ ಮುಖದಲ್ಲಿ ಹೆಚ್ಚು ಹೆಚ್ಚು ಎಣ್ಣೆ ಜಿನಗ್ತಾ ಇರತ್ತೆ ಅದರಿಂದ ಮುಖದಲ್ಲಿ ಬಹಳ ಬೇಗ ಮಡವೆ ಗುಳ್ಳೆ ಬರ್ತಕ್ಕಂಥದ್ದು ಇವೆಲ್ಲವೂ ಸಾ ಒಂದ್ ರೀತಿ ಸಾಧ್ಯವಾಗುವಂಥದ್ದು ಈ ಎಣ್ಣೆ ಚರ್ಮದವರಿಗೆ ಮುಖ ಕೂಡ ಬಹಳ ಕಳಾಹೀನವಾಗಿರ್ತಕ್ಕಂಥದ್ದು ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂದ್ರೆ ಅಲಂಕಾರ ಮಾಡ್ಕೊಂಡು ಹೋದ್ರು ಅಂದ್ರೆ ಹೋಗಿ ಒಂದು ಗಂಟೆ ಎರಡು ಗಂಟೆಗೆ ಮುಖವೆಲ್ಲವೂ ಕೂಡ ಎಣ್ಣೆ ಜಿನಿಗಿ ಜಿನಿಗಿ ಮುಖ ನೋಡೋಕೆ ಆಗಲ್ಲ ಆ ರೀತಿ ಆಗ್ಬಿಟ್ಟಿರುತ್ತೆ ಎಲ್ಲ ಇಂತ ಈ ತರಹ ಸಮಸ್ಯೆ ಇರೋರಿಗೂ ತುಂಬಾ ಜನ ಬೇಜಾರು ಮಾಡ್ಕೊಳ್ತಿರ್ತಾರೆ ಅವರಿಗೆ ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಒಳ್ಳೆಯ ಉಪಚಾರವನ್ನ ಹೇಳ್ತೀನಿ ಅದನ್ನ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳಾದ್ರೂ ಏನು ಮೂರೇ ಪದಾರ್ಥ ಒಂದು ಪೈನಾಪಲ್ ಹಣ್ಣು ಮತ್ತೊಂದು ಒಣ ಬಟಾಣಿ ಹಸಿರು ಬಣ್ಣದ ಒಣ ಬಟಾಣಿ ಇರುತ್ತಲ್ಲ ಅದನ್ನ ಒಂದು ಅರ್ಧ ಕೆ ಜಿ ತಂದಿಟ್ಕೊಳ್ಳಿ ಓಟ್ಸ್ ಓಟ್ಸ್ ಕೂಡ ನಿಮಗೆಲ್ಲ ಸಿಕ್ಕುವಂಥದ್ದು ಅದನ್ನು ಕೂಡ ಒಂದು ಕಾಲು ಕೆ ಜಿ ಅಷ್ಟು ತಂದಿಟ್ಕೊಳ್ಳಿ ಮತ್ತೆ ಒಂದು ಪೈನಾಪಲ್ ಹಣ್ಣು ಇವು ಮೂರು ಇದ್ರೆ ಸಾಕು ನಿಮ್ಮ ಸಮಸ್ಯೆಗೆ ಪರಿಹಾರ ಆಗತ್ತೆ ಈ ಓಟ್ಸನ್ನ ಮತ್ತೆ ಒಣ ಬಟಾಣಿ ಎರಡನ್ನೂ ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿ ಚೆನ್ನಾಗಿ ಜರಡಿ ಆಡಿ ನಯವಾದ ಪುಡಿಯನ್ನ ಎರಡು ಮಿಶ್ರಣವನ್ನ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ ಇದನ್ನೇನ್ ಮಾಡೋದು ಈ ಪೈನಾಪಲ್ ಹಣ್ಣನ್ನ ನಾವು ಮಿಕ್ಸಿ ಜಾರಿಗೆ ಹಾಕಿ ರಸ ತೆಕ್ಕೊಳ್ಳಿ ಏನು ತೊಂದರೆ ಇಲ್ಲ ಆ ರಸವನ್ನು ಶೋಧಿಸ್ಕೊಳ್ಳಿ ಶೋಧಿಸಿ ಫ್ರಿಡ್ಜಲ್ಲಿ ಇಟ್ಕೊಂಬಿಡಿ ಪ್ರತಿನಿತ್ಯ ಒಂದು ಚಮಚ ಈ ರಸ ತೆಕ್ಕೊಳ್ಳಿ ಈ ಎರಡು ಬಟಾಣಿ ಮತ್ತೆ ಓಟ್ಸ್ ಎರಡರ ಹಿಟ್ಟನ್ನ ನೀವು ಮಿಶ್ರ ಮಾಡಿ ಇಟ್ಕೊಂಡಿದಿರಲ್ಲ ಅದನ್ನ ಒಂದ್ ಚಮಚ ಹಾಕೊಳ್ಳಿ ಕಲಸಿ ಕಲಸಿಬಿಟ್ಟು ಮುಖದ ಭಾಗಕ್ಕೆ ಕುತ್ತಿಗೆಯ ಭಾಗಕ್ಕೆಲ್ಲ ಸಂಪೂರ್ಣವಾಗಿ ಒಂದು ಪ್ಯಾಕ್ ತರ ಹಾಕೊಳ್ಳಿ ಹದಿನೈದು ಇಪ್ಪತ್ತು ನಿಮಿಷ ಬಿಡಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ನಿಮ್ಮ ಮುಖದ ಲಕ್ಷಣ ಅವತ್ತಾವತ್ತೇ ಬದಲಾಗಿ ಹೋಗುತ್ತೆ ಅಷ್ಟು ಅದ್ಭುತವಾದಂತಹ ಒಂದು ಚಿಕಿತ್ಸೆ ಇದು ಪೈನಾಪಲ್ಲು ಬ್ರೊಮೇಲಿಯನ್ ಅಂತ ಒಂದು ಎನ್ಸೈಮ್ ಇರ್ತಕ್ಕಂಥದ್ದು ಅದೇನ್ ಮಾಡುತ್ತೆ ಅಂದ್ರೆ ಈ ಚರ್ಮದ ಕಾಂತಿಯನ್ನ ಹೆಚ್ಚಿಸತ್ತೆ ಚರ್ಮದಲ್ಲಿ ಎಣ್ಣೆ ಜಿನಿಗುವಿಕೆಯನ್ನು ತಪ್ಪಿಸೋದಿಕ್ಕೆ ಸಾಧ್ಯವಾಗತ್ತೆ ಮುಖದಲ್ಲಿ ಇರತಕ್ಕಂತಹ ಕಪ್ಪು ಕಲೆಗಳನ್ನು ಕೂಡ ಹೋಗಲಾಡಿಸೋದಿಕ್ಕೆ ಸಹಾಯವನ್ನ ಮಾಡ್ತಕ್ಕಂಥದ್ದು ಇನ್ನು ಬಟಾಣಿ ಹಿಟ್ಟು ಬಟಾಣಿ ಹಿಟ್ಟಿನಲ್ಲಿ ಬರೀ ಮಖ ತೊಳ್ಕೊಳ್ತಾ ಬಂದ್ರೆ ಸಾಕು ಮುಖದಲ್ಲಿ ಇರ್ತಕ್ಕಂತಹ ಕಪ್ಪು ಮಚ್ಚೆಗಳು ಅಥವಾ ಈ ಪಿಗ್ಮೆಂಟೇಶನ್ ಇವೆಲ್ಲವೂ ಕೂಡ ನಿವಾರಣೆ ಆಗೋದಿಕ್ಕೆ ಸಾಧ್ಯವಾಗತ್ತೆ ಇನ್ನು ಓಟ್ಸ್ ಯಾಕೆ ತೆಗೆದುಕೊಂಡಿದೀವಿ ಓಟ್ಸು ಅಷ್ಟೇನೆ ಓಟ್ಸಲ್ಲಿ ಕೂಡ ಅತ್ಯಂತ ಉಪಯುಕ್ತವಾಗುವಂತಹ ಕೆಲವು ಪೋಷಕಾಂಶಗಳಿದೆ ಅದು ಚರ್ಮದಲ್ಲಿರತಕ್ಕಂತಹ ಡೆಡ್ ಸೆಲ್ಸ್ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಆಚೆ ಕಳಿಸಿ ಜೀವಕೋಶಗಳು ಹೆಚ್ಚು ಹೆಚ್ಚು ಹೊಸದಾಗಿ ಉತ್ಪತ್ತಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಅದು ಚರ್ಮದಲ್ಲಿ ಒಂದು ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ ಎಣ್ಣೆ ಜಿನಗುವಿಕೆಯನ್ನು ತಪ್ಪಿಸತ್ತೆ ಅದರಿಂದ ನೀವು ಈಗ ಅಲಂಕಾರ ಮಾಡಿಕೊಂಡ್ರೆ ಸಾಯಂಕಾಲದವರೆಗೆ ನಿಮ್ಮ ಅಲಂಕಾರದಲ್ಲಿ ಯಾವುದೇ ಬದಲಾವಣೆ ನಿಮ್ಮ ಅಲಂಕಾರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗದೇ ಇರೋ ರೀತಿ ರಕ್ಷಣೆಯನ್ನ ಮಾಡುತ್ತೆ ಹಾಗಾಗಿ ಇದೊಂದು ಅದ್ಭುತವಾದ ಚಿಕಿತ್ಸೆ ಆಯಿಲಿ ಸ್ಕಿನ್ ಅವ್ರಿಗೆ ಮಾಡ್ಕೋಬಹುದಲ್ವಾ ಪ್ರಯತ್ನ ಮಾಡಿ ಸತತವಾಗಿ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಚರ್ಮದ ಸೊಬಗು ಒಂದು ರೀತಿಯ ಉತ್ತಮವಾಗೋದಿಕ್ಕೆ ಸಹಾಯವಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೆ ನಮಸ್ತೆ